ಶಿವಗಾನವು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ಒಂದು ಸ್ಪೂನ್ ಅಷ್ಟೇ ಎಣ್ಣೆನ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಇದು ಇದೆ. ಒಂದು 10 ಮೆಣಸಿನಕಾಯಿ ಗುಂಟೂರು ಗುಂಟೂರನ್ನು ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಗುಂಟೂರು ಸ್ವಲ್ಪ ಖಾರ ಬರೋದಕ್ಕೆ ಮತ್ತು ಕಲರ್ ಬರೋದಕ್ಕೆ ಹಾಗೆಯೇ ಬ್ಯಾಳಿಗೆ ಒಂದು 10 ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. 10 ಸೇರಿಸಿದ್ದೀನಿ ನೋಡಿ. 10 ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಒಂಚೂರು ಫ್ರೈ ಆಗ್ತಾ ಇದ್ದಂಗೆ ನಾವು ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಮೆಂತ್ಯ, 1/4 ಟೀಸ್ಪೂನಷ್ಟು ಕಾಳುಮೆಣಸು, 1/4 ಟೀಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಧನಿಯಾ ಬೇಕು ಅಂದರೆ ಸೇರಿಸ್ಕೋಬೋದು. ಇದು ಧನಿಯಾ ಸೇರಿಸ್ತಾ ಇಲ್ಲ, ಸ್ವಲ್ಪ ಇದು ಬೇರೆ ಟೇಸ್ಟ್ ಫಿಶ್ ಮಾಡೋದು. ಜೀರಿಗೆ, ಕಾಳುಮೆಣಸು, ಮೆಂತ್ಯ, ಸಾಸಿವೆಯನ್ನು ಸೇರಿಸ್ಕೋಬೇಕು. ಇನ್ನು ಚಕ್ಕೆ, ಲವಂಗ ಆ ಥರ ಏನೂ ಸೇರಿಸೋದಿಲ್ಲ. ಇದಕ್ಕೆ ನಾವು ಒಂದು ಟೊಮೊಟೊ, ಒಂದು ನೀರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಒಂದು ಟೊಮೊಟೊವನ್ನು ಕೂಡ ನಾನು ಇದಕ್ಕೆ ಫ್ರೈ ಮಾಡ್ಕೊಳ್ಳೋಕೆ ಸೇರಿಸ್ಕೊಳ್ತೀನಿ. ಒಂದು ಆನಿಯನ್ನು ಸೇರಿಸ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಇದೆಲ್ಲ ನೀಟಾಗಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್ ಫಿಶ್ ಮಾಡೋದ್ರಿಂದ 1 ಸ್ಪೂನ್ ಅಷ್ಟು ನಾನು ಅರಿಶಿನದ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಜಾಸ್ತಿ 1 ದೊಡ್ಡ ಸ್ಪೂನ್ ತಗೊಳ್ಳಿ ಅರಿಶಿನ ಪುಡಿ. ಇದು ಸ್ವಲ್ಪ ಸೀ ಫಿಶ್ಶು, ಅದಕ್ಕೋಸ್ಕರ ಸ್ವಲ್ಪ ಖಾರ ಖಾರ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿಯನ್ನು ಸೇರಿಸ್ಕೋಬೋದು. ನಾನೀಗ 1 ಕೆಜಿಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಇದೆಲ್ಲ ಫ್ರೈ ಆಗ್ತಾ ಬಂತು. ಫ್ರೆಂಡ್ಸ್ ಇದು ತಣ್ಣಗಾದ್ಮೇಲೆ ರುಬ್ಬೋದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ
ಸ್ವಲ್ಪ ನಾವು ಹುಳಿಯನ್ನು ಒಂದು ನೋಡಿ ಇಷ್ಟು ಇಷ್ಟು ಗಾತ್ರದ ಅಳತೆಗೆ ತಗೋಬೇಕಾಗುತ್ತೆ. ಹುಣಸೆ ಹುಳಿ ಇದು ರುಬ್ಬೋದಿಕ್ಕೆ ಫ್ರೆಂಡ್ಸ್, ಇವಾಗ ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ಧನ್ಯ ಪುಡಿಯನ್ನು ಸೇರಿಸ್ಕೊಳ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಧನ್ಯ ಪುಡಿಯನ್ನು ಸೇರಿಸ್ಕೊಳ್ತಾಯಿದ್ದೀನಿ. ಧನ್ಯ ಕೂಡ ಆಗುತ್ತೆ, ನಾನು ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಸ್ಪೂನಷ್ಟು ಧನ್ಯ ಪುಡಿಯನ್ನು ಸೇರಿಸ್ಕೊಳ್ತಾಯಿದ್ದೀನಿ. ಫ್ರೆಂಡ್ಸ್, ಬೆಳ್ಳುಳ್ಳಿ ಕೂಡ ನಾನು ಒಂದು ಬೆಳ್ಳುಳ್ಳಿನ ಬೆರೆಸಿರುವಂಥದ್ದು. ಅಂದರೆ ನಾವು ಸಿಪ್ಪೆ ತೆಗೆಯೋದಿಲ್ಲ, ಟೇಸ್ಟ್ ಬರೋದಿಲ್ಲ. ಫಿಶ್ಶಿಗೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ, ಮಿಕ್ಸಿಗೆ ಹಾಕ್ತೀವಲ್ಲ ಎಲ್ಲ, ಅದಕ್ಕೋಸ್ಕರ ಸಿಪ್ಪೆ ಮೇಲೆ ಸಿಪ್ಪೆ ಅಷ್ಟೇ ಬಿಡಿಸ್ಕೊಂಡು ನಾವು ಇದನ್ನು ಫಿಶ್ಶಿಗೆ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಒಂದು ತೊಗೊಂಡಿದ್ದೀನಿ. ಇಷ್ಟೇ ಸಾಮಗ್ರಿಯನ್ನು ಫ್ರೈ ಮಾಡ್ಕೊಂಡಾದ ನಂತರ ಮಿಕ್ಸಿಗೆ ರುಬ್ಕೋಬೇಕು. ಕಾಯಿ ಬೇಕು ಅಂದವರು ಅರ್ಧ ಭಾಗ ಕಾಯಿನ ಸೇರಿಸ್ಕೊಳ್ಳಿ, ಬೇಡ ಅಂದವರು ಇದೇ ಥರ ಪ್ಲೈನ್ ಕೂಡ ಮಾಡ್ಬೋದು. ಇದನ್ನು ರುಬ್ಬುವಾಗ ಒಂದು ಲೋಟದಷ್ಟು ನೀರು ಹಾಕಿ ರುಬ್ಕೊಳ್ಳಿ, ಅವಾಗ ಪೇಸ್ಟ್ ಥರ ಬರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಬೇಕು ಅಂದರೆ ಮಾತ್ರ ಕಾಯಿ ತುರಿನ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡು ರುಬ್ಕೊಂಡ್ರೆ ಗ್ರೇವಿ ಜಾಸ್ತಿ ಬೇಕಂದವರಿಗೆ ಆ ಥರ ಕೂಡ ಮಾಡ್ಬೋದು. ನಾನು ಕಾಯಿ ಕೂಡ ಸ್ವಲ್ಪ ಸೇರಿಸ್ತೀನಿ ಲಾಸ್ಟಿಗೆ, ಇಲ್ಲಾದರೆ ಪ್ಲೈನ್ ಮಾಡಬೇಕು. ಪ್ಲೈನ್ ಮಾಡೋರಿಗೂ ಕೂಡ ಪ್ಲೈನ್ ಮಾಡ್ಬೋದು. ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಯಿತು, ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ಆ ತಣ್ಣಗಾದಮೇಲೆ ಮಿಕ್ಸಿಗೆ ನಾವು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಬೂತಾಯಿ ನಾನು ಮಾಡ್ತಾಯಿದ್ದೀನಿ, ಪುಳಿ ಮುಂಚೆ ಥರ ಬೂತಾಯಿ ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ. ಹಾಗೆಯೇ ಒಂದು ಆಲೂಗಡ್ಡೆ ಸ್ವಲ್ಪ ಎರಡು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಹೇಳ್ತೀವಂತ ಸ್ವಲ್ಪ ಕೂಣಿಸಿ, ಹಾಗೆ ಒಂದು ಟೊಮೊಟೊ ಒಳ್ಳೆಯ ಟೊಮೊಟೊವನ್ನು ಸೇರಿಸ್ಕೊಬೇಕು. ಹೆಂಚಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು ಫ್ರೆಂಡ್ಸ್ ನೀವು ರುಬ್ಬಿಟ್ಟಿರುವಂಥ ಮಸಾಲೆನ ಹುಳಿ ಮುಂಚಿ ಮಸಾಲೆನ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಇದು ನಾವು ಅವಾಗ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಕೊಂಡಂಥ ಇದು ಮಸಾಲ. ಕಾಯಿ ಸೇರಿಸೋ ಅವಶ್ಯಕತೆ ಇಲ್ಲ, ಅದಕ್ಕೆ ಬೇಕು ಅಂದರೆ ಸೇರಿಸ್ಕೋಬೋದು. ನಾನು ಕ್ಲೀನಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೂತಾಯಿ ಮತ್ತು ತರಲೆ ಅಂತ ಕರಿ ಕರಿಬೇಕು. ಎಲ್ಲ ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ ಎಷ್ಟು ಬೇಕಷ್ಟು ನಾವು ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆ ನಾನು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಅರ್ಧ ತುಂಬಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ, ನೀರು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಈ ಥರ ಸಾಫ್ ಥರ ಮಾಡ್ಕೋಬೋದು. ಅಂದರೆ ಇದು ಪುಳಿ ಮುಂಚಿ ಕರಿ ಅಂತ ಹೇಳ್ತಾರೆ ನೋಡಿ. ಈ ಥರ ಇಷ್ಟು ನಿಮಗೆ ಎಷ್ಟು ಗಟ್ಟಿ ಬೇಕಷ್ಟು ಮಾಡ್ಕೋಬೋದು. ನಾನು ಸ್ವಲ್ಪ ನೀರಾಗೆ ಮಾಡ್ತೀನಿ, ಕಾಯಿ ಹಾಕಿಲ್ಲ. ಕಾಯಿ ಏನು ಬೇಡ ಇದಕ್ಕೆ, ಟೊಮೊಟೊ ಎಲ್ಲ ಹಾಕಿರೋದ್ರಿಂದ. ಕಾಯಿ ಬೇಕು ಅಂದವರು ಒಂದು ಅರ್ಧ ಭಾಗದಷ್ಟು ಕಾಯಿನ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಸೇರಿಸ್ಕೋಬೋದು ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಲ್ಲರೂ
ನನ್ನೊಂದು ಸಾರು ಜಾಸ್ತಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಒಂದು ಚಮಚಷ್ಟು ಟೋಟಲ್ ಆಗಿ ನೀರನ್ನು ಸೇರಿಸಿದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಇದಕ್ಕೆ ಸಾಲ್ಟ್ ಹಾಕೋಬೇಕಾಗುತ್ತೆ. ಸಾಲ್ಟು ನಾನು ಸ್ವಲ್ಪ ಬೂತಾಯಿ ತೊಡೆ ಹೊತ್ತಿಗೆ ಸೇರಿಸ್ಕೊಂಡಿರ್ತೀನಿ. ರುಚಿಗೆ ತಕ್ಕಷ್ಟು ನಮಗೆ ಸಾಲ್ಟನ್ನು ಸೇರಿಸ್ಕೊ, ಒಂದು ಸ್ಪೂನಷ್ಟು ಇದರಲ್ಲಿ ಸೇರಿಸಿದ್ದೀನಿ. ಬೂತಾಯಿ ತೊಳೆದು ಇಟ್ಟಾದಕ್ಕೆ ಅರ್ಧ ಸ್ಪೂನಷ್ಟು ಸೇರಿಸಿದ್ದೀನಿ. ಒಂದೂವರೆ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಕಳಿಸಿದ್ದು ಚೆನ್ನಾಗಿ ಕುದ್ದ ನಂತರ ನಾವು ಫಿಶನ್ನು ಒಂದೊಂದೇ ಆಗಿ ಬೂತಾಯಿನ ಹಾಕಬೇಕು. ಬೂತಾಯಿ ಅಂದರೆ ಮಂಗಳೂರು ಕಡೆಯಿಂದ ಬೂತಾಯಿ ಅಂತ ಕರೀತಾರೆ. ಬಟ್ ಇದು ಮತ್ತು ಬೂತಾಯಿ ಮತ್ತು ತರಲೆ ಅಂತಲೇ ಹೇಳ್ತಾರೆ. ಇದು ಫಿಶ್ಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಹೆಲ್ತಿಗೆ ಒಳ್ಳೆಯದು. ಆಮೇಲೆ ಈ ಥರ ಸಾರು ಮಾಡೋದು ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಕಾಯಿ ಹಾಕೋ ಅವರು ಕಾಯಿ ಕೂಡ ಸೇರಿಸಿ ಮಾಡ್ಬೋದು. ಇದೇ ಥರ ಕಾಯಿ ಸೇರಿಸಿ ಮಾಡಿದರೆ ಅದು ಸ್ವಲ್ಪ ಕಾಯಿ ಹಾಕಿರೋದು ಬೇರೆ ಟೇಸ್ಟ್ ಬರುತ್ತೆ, ಇದೇ ಬೇರೆ ಟೇಸ್ಟ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ, ಇಷ್ಟು ಅದ ಸಾಂಬಾರಾಗಿದೆ. ಇದಕ್ಕೆ ನಾವು ಹುಣಸೆ ರಸ, ಹುಣಸೆಯನ್ನು ಸೇರಿಸಿದ್ದೀನಲ್ಲ, ಹುಳಿ ಎಷ್ಟು ಬೇಕಷ್ಟು, ನಿಮಗೆ ಹುಳಿ ಎಷ್ಟು ಬೇಕಷ್ಟನ್ನು ನೀವು ಸೇರಿಸ್ಕೋಬೋದು. ನಾನು ಯಾವಾಗಲೂ ಎಳ್ಳಿಕಾಯಿ ಆ ಥರ ಎಲ್ಲ ಮಾಡೋದ್ರಿಂದ ಇವತ್ತು ಇದಕ್ಕೆ ಹುಣಸೆ ಹುಳಿನ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಕೆಲವರು ರಸ ತೆಗೆದು ಕೂಡ ಸೇರಿಸ್ಬೋದು. ಕಡಿಮೆ ಆಯಿತು ಅಂದರೆ ಒಂದು ಸ್ವಲ್ಪ ಹುಣಸೆ ರಸ ತೆಗೆದು ಇದಕ್ಕೆ ಸೇರಿಸಿ. ಸೊ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಹಾಗೆಯೇ ಕಲರ್ಫುಲ್ ಆಗಿರುತ್ತೆ ಸಾರು, ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇದು ನಾವು ರೈಸು ಮತ್ತು ಚಪಾತಿ ರೊಟ್ಟಿ ದೋಸೆ ಆ ಥರ ಎಲ್ಲ ತಿನ್ಬೋದು. ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಬೇಕು. ಕುದ ನಂತರ ನಾವು ಇದನ್ನು ಫ್ರೆಂಡ್ಸ್ ಇವತ್ತು ನಾನು ಮಂಗಳೂರು ಸ್ಟೈಲು ಬೂತಾಯಿ ನೋಡಿ, ಮಂಗಳೂರು ಬೂತಾಯಿ ಅಂತ ಹೇಳಿ ಕರಿತೀವಿ ಇದಕ್ಕೆ. ಬೂತಾಯಿ ಕಲ್ಲುಪ್ಪು ಹಾಕಿ ಇಟ್ಟಿರೋಂಥ ಒಂದು ಕೆ ಜಿ ಬೂತಾಯಿನ ಸಾರು ಮಾಡ್ತಾಯಿದ್ದೀನಿ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಇದು ನೋಡೋದಕ್ಕೆ ಚಿಕ್ಕದಿರುತ್ತೆ, ತುಂಬಾ ಮುಳ್ಳು ಇರುತ್ತೆ ಫ್ರೆಂಡ್ಸ್. ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈ ಥರ ಕ್ಲೀನ್ ಮಾಡೋದ್ರಿಂದ ನೀಟಾಗಿದೆ ಇದು ಬೂತಾಯಿ ನೋಡಿ, ಎಷ್ಟು ಚೆನ್ನಾಗಿದೆ ಬೂತಾಯಿ. ಹಾಗೆಯೇ ಇದು ನಾವು ಮಂಗಳೂರು ಫಿಶ್ ಅಂತ ಬೂತಾಯಿ ಮಂಗಳೂರಲ್ಲಿ ಸಿಗುತ್ತೆ. ಸೊ ಅದು ಫಿಶ್ಶು ನಾನು ಪುಳಿ ಮುಂಚಿ ಕರಿ ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ ಕರಿ ಅಂತಲೂ ಹೇಳ್ಬೋದು, ಮಂಗಳೂರು ಸ್ಟೈಲಲ್ಲಿ ಪುಳಿ ಮುಂಚಿ ಕರಿ ಅಂತ ಕರಿತೀವಿ. ಸೊ ಕಾಯಿ ಹಾಕಿದರೆ ಮಾತ್ರ ಪುಳಿ ಮುಂಚಿ ಸಾರು ಅಂತ, ಇದಕ್ಕೆ ಪುಳಿ ಮುಂಚಿ ಅಂತಲೇ ಕರಿಬೇಕು. ಕಾಯಿ ಹಾಕಿದರೆ ಮಾತ್ರ ನಾವು ಸಾಂಬಾರು ಕಾಯಿ ಸಾರು ಅಂತ ಹೇಳ್ತೀವಿ ನೋಡಿ. ಈ ಥರ ನೀಟಾಗಿ ಇದಕ್ಕೆ ಕಲ್ಲುಪ್ಪು ಹಾಕಿಟ್ಟಿದ್ದೀನಿ, ಯಾಕೆಂದರೆ ಚೆನ್ನಾಗಿ ಕಲ್ಲುಪ್ಪು ಹಾಕೋದ್ರಿಂದ ಫಿಶ್ಶು ಸ್ವಲ್ಪ ಗಟ್ಟಿಯಾಗುತ್ತೆ, ಈ ಥರ ಇರುತ್ತೆ ಮುಳ್ಳು, ಆದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ನಾವು ಬಾಯ್ಲ್ ರೈಸ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಂಗಳೂರಲ್ಲಿ ಹೋದಾಗಂತೂ ಇದನ್ನು ಒಂದು ಎರಡು ಮೂರು ಸಲ ಮಾಡಿಸ್ಕೊಂಡು ತಿಂದಿದ್ದೀನಿ ಫಿಶನ್ನು. ಸೊ ಫಸ್ಟ್ ಟೈಮ್ ಇಲ್ಲಿ ನಾನು ತೊಗೊಂಡು ಮಾಡ್ತಾಯಿದ್ದೀನಿ. ಬೂತಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಣ್ಣು ಎಲ್ಲ ನೋವಿದೆ ನನಗೆ ಸ್ವಲ್ಪ. ಸೊ ನಾನು ಅದಕ್ಕೋಸ್ಕರ ಇದು ಬೂತಾಯಿ ಮಾಡಿಬಿಟ್ರೆ ಅದರಲ್ಲಿ ವಿಟಮಿನ್ ಇರುತ್ತೆ ಫಿಶಲ್ಲಿ. ಸೊ ಅದಕ್ಕೋಸ್ಕರ ಬೂತಾಯಿನ ಸಾಂಬಾರು ನಾನು ಮಾಡ್ಕೊತಾ ಇದ್ದೀನಿ. ರೈಸ್ ಜೊತೆ ತಿನ್ನೋಕ್ಕಿಂತ ಸೂಪರ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ನೋಡಿ ಕುದೀತಾ ಬಂದಿದೆ, ಹಾಗೆಯೇ ನೋಡಿ ಮಸಾಲ ಕುದೀತಾ ಇದೆ ಈಗ. ಇವಾಗ ಕುದೀತಾ ಬರ್ತಾ ಇದೆ ನೋಡಿ. ಒಂದೊಂದೇ ಫಿಶನ್ನು ನಾವು ಇದು ಒಂದು ಕೆ ಜಿ ತೊಗೊಂಡಿದ್ದೀನಿ, ಒಂದೊಂದನ್ನೇ ಸೇರಿಸ್ಕೋಬೇಕು. ಚೆನ್ನಾಗಿ ಕುದೀತಿದ್ದಂಗೆ ಫಿಶ್ಗಳನ್ನ ಒಂದೊಂದನ್ನೇ ಸೇರಿಸ್ಕೋಬೇಕಾಗುತ್ತೆ. ಜಾಸ್ತಿ ಮಿಕ್ಸ್ ಮಾಡೋದು ಬೇಡ, 10 ನಿಮಿಷ ಮಾತ್ರ ಕುದಿಸಿದ್ರೆ ಸಾಕು. ಇದು ಇಲ್ಲಾಂದರೆ ಪುಡಿ ಪುಡಿಯಾಗಿ ಬರುತ್ತೆ ಫಿಶ್ಶು ನೋಡಿ ಫ್ರೆಂಡ್ಸ್. ಈ ಥರ
ಒಂದೊಂದಾಗಿ ಹಾಕ್ಕೋಬೇಕಾಗುತ್ತೆ. ಒಂದೊಂದೇ ಹಾಕಿ 10 ನಿಮಿಷ ಕುದಿಸಿದ್ರೆ ಸಾಕು. ಫಿಶ್ ಕರಿ ರೆಡಿ ಆಯಿತು. ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಫಿಶ್ಶು ತಿನ್ನೋದಕ್ಕೆ ರೂಢಿ ಮಾಡಿಕೊಂಡ್ರೆ, ಯಾಕೆಂದರೆ ಇದು ಮುಳ್ಳು ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಸೇರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಟೇಸ್ಟ್ ಕೂಡ ಸೂಪರಾಗಿ ಕೊಡುತ್ತೆ. ಈ ಕರಿ ಒಮ್ಮೆ ನೀವು ಮಾಡಿದರೆ ತಿನ್ನೋಣ ಅನ್ನೋ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದು ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಫಿಶ್ ಕರಿ ಹೀಗೆ ಮಾಡೋದಂತ. ರೆಡಿ ಆದಮೇಲೆ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಿಶ್ ಕರಿ ಅಂತೂ ಸೂಪರಾಗಿದೆ. ಇದು ಒಂದು ಹೋಟೆಲ್ ಸ್ಟೈಲಲ್ಲಿ ರುಚಿಕರವಾದ ಬೂತಾಯಿ ಕರಿ ಅಂತ ಕರಿತೀವಿ ಇದಕ್ಕೆ. ನೋಡಿ ಈ ಥರ ಇರುತ್ತೆ. ಇಷ್ಟು ನೀಟಾಗಿ 10 ನಿಮಿಷ ಬೇಯಿಸಿದರೆ ಸಾಕು. ಫಿಶ್ ಈ ಥರ ಇರಬೇಕು. ಸರಿ ಮಿಕ್ಸ್ ಮಾಡೋದು ಬೇಡ, ಉದ್ರ ಉದುರಾಗಿ ಪುಡಿ ಪುಡಿ ಆಗಿಬಿಡುತ್ತೆ. ನಿಧಾನವಾಗಿ ಒಂದೊಂದೇ ಫಿಶ್ಗಳನ್ನ ತಕ್ಕೋಬೇಕಾಗುತ್ತೆ. ಇವಾಗ ರೆಡಿ ಆಗ್ತಾ ಬಂದಿದೆ. ರೆಡಿ ಆಯಿತು ಕೂಡ ಚೆನ್ನಾಗಿ. ನೋಡಿ ಈ ಥರ ಅದ್ರದ್ದು ಎಣ್ಣೆ ಕೂಡ ಬಿಡುತ್ತೆ ಬೂತಾಯಿಯಲ್ಲಿ, ಆವಾಗ ಈ ಥರ ಬರುತ್ತೆ. ನಾವು ಎಣ್ಣೆ ಒಂದು ಸ್ಪೂನ್ ಅಷ್ಟೇ ಹಾಕಿರೋದು. ಅದಂದರೆ ಎಣ್ಣೆ ಬೂತಾಯಿಯಿಂದ ಎಣ್ಣೆ ಬಿಡುತ್ತೆ. ಆವಾಗ ಎಣ್ಣೆ ಕೂಡ ವಿಟಮಿನ್ ಜಾಸ್ತಿ ಇರೋದ್ರಿಂದ ಅವ್ರು ತುಂಬ ಒಳ್ಳೇದು ಆರೋಗ್ಯಕ್ಕೆ. ನೋಡಿ ಈ ಥರ ಫ್ರೆಂಡ್ಸ್ ಕರಿ ರೆಡಿ ಆಯಿತು. ಫಿಶ್ ಕಾಯಿ ಹಾಕದೆ ಮಾಡುವಂಥ ಒಂದು ಪುಳಿ ಮುಂಚಿ ಕರಿ ಇದು. ಬೂತಾಯಿ ಪುಳಿ ಮುಂಚಿ ಕರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ಯಶೋದ ರೆಸಿಪಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತೀನಿ. ಹಾಗೆಯೇ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಹಾಗೆಯೇ ನೀವು ಸಪೋರ್ಟ್ ಮಾಡಿದರೆ ನಾನು ಕೂಡ ಒಂದೊಂದು ರೆಸಿಪಿನ ಹಾಕೋದಕ್ಕೆ ಕೂಡ ನನಗೆ ಖುಷಿಯಾಗುತ್ತೆ. ಯಾಕೆಂದರೆ ನನಗೆ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್. ನೆಟ್ವರ್ಕ್ ಸಿಗ್ತಾ ಇಲ್ಲ, ಆಮೇಲೆ ಮಳೆ ತುಂಬ ಇರೋದ್ರಿಂದ ಕರೆಂಟ್ ಇರಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ನಾವು ತುಂಬಾ ಇದು ಒಂದು 2 hours ಬೇಕು ಫ್ರೆಂಡ್ಸ್ ಈ ಥರ ಮಾಡೋದಕ್ಕೆ. ನೋಡಿ ಈಗ ಕರಿ ಅಂತೂ ಸೂಪರಾಗಿದೆ. ನೀವು ಏನು ಬೇಕಾದರೆ ಊಟ ಮಾಡ್ಬೋದು. ರೊಟ್ಟಿ ತಿನ್ಬೋದು, ಚಪಾತಿ ತಿನ್ಬೋದು, ರೈಸ್ ತಿನ್ಬೋದು, ಬಾಯ್ಲ್ ರೈಸ್ ತಿನ್ನೋದಕ್ಕೆ ಸೂಪರಾಗಿರುವಂಥ ಒಂದು ಇದು ಕರಿ. ವೈಟ್ ರೈಸ್ ಕೂಡ ಸೂಪರಾಗಿರುತ್ತೆ. ಇದರಲ್ಲಿ ಫ್ರೈ ಕೂಡ ಮಾಡ್ಬೋದು ಫ್ರೆಂಡ್ಸ್. ನಾನಿವತ್ತು ಕರಿ ಮಾತ್ರ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಬೂತಾಯಿ ಕರಿ ಹೇಗೆ ಮಾಡೋದು ಅಂತ. ಚೆನ್ನಾಗಿ ಆಯಿತು. 10 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ ಈಗ ಒಂದೊಂದೇ ಫಿಶ್ನ ಈ ಥರ ತಕ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಈ ಥರ ಫಿಶ್ಶು ಕರಿ ತೆಗೆಯೋದು. ಆಮೇಲೆ ಇಷ್ಟು ಗ್ರೇವಿ ಇರಬೇಕು. ಆವಾಗ ನೀವು ಒಂದು ಮನೆಯಲ್ಲಿ ಇಷ್ಟು ಜನಕ್ಕೆ 1 kg ಇಷ್ಟು ಗ್ರೇವಿ ಕೂಡ ಮಾಡ್ಬೋದು. ನಾವು ಇದು ಒಂದು 10 ಜನ ತಿನ್ನೋಷ್ಟು ಗ್ರೇವಿನ ಮಾಡಿದ್ದೀನಿ. ನಾನು 2 ದಿನ ಫಿಶ್ ಕರಿನ ಯೂಸ್ ಮಾಡ್ತೀನಿ. ಅದು ಇವತ್ತು ಮಾಡಿದರೆ ನಾಳೆಗೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆಗೆ ದೋಸೆ ಹಾಕೋಕ್ಕೆ ಇವಾಗ ಸಂಜೆಗೆ ನಾನು ಇದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ರೆಡಿ ಆಯಿತು. ಈಗ ಕುದೀತಾ ಇದೆ. ಇಷ್ಟೇ ಫ್ರೆಂಡ್ಸ್, 10 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ಸೂಪರಾಗಿರುವಂಥ ಒಂದು ಫಿಶ್ ಕರಿ ನೋಡಿದ್ರಲ್ಲ. 10 ನಿಮಿಷ ಕುದಿಸಿದ್ರೆ ಸಾಕು. ಹಾಗೆಯೇ ರುಚಿಕರವಾದಂಥ ಒಂದು ಬೂತಾಯಿ ಫಿಶ್ ಕರಿ ಫ್ರೆಂಡ್ಸ್. ನೋಡಿ ನೀವು ಒಮ್ಮೆ ಟ್ರೈ ಮಾಡಿ. ಇದೇ ಥರ ತುಂಬ ಟೇಸ್ಟ್ ಇರುತ್ತೆ. ಕಾಯಿ ಹಾಕಲಿಲ್ಲ ಅಂದರೂ ಕೂಡ ಇದು ಒಂದು ಕಾಯಿ ಹಾಕಿದ ಹಾಗೆ ಟೇಸ್ಟ್ ಕೊಡುತ್ತೆ. ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ, ಅದರಿಂದ ಟೊಮೊಟೊ ಫ್ರೈ ಮಾಡಿರ್ತೀವಿ, ಹಸಿ ಸ್ಮೆಲ್ ಯಾವುದೂ ಇರಲ್ಲ. ಹಾಗಾಗಿ ಮಸಾಲೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಇಷ್ಟೇ 10 ನಿಮಿಷದ ನಂತರ ಆಫ್ ಮಾಡಬೇಕು. ಜಾಸ್ತಿ ನಾವು ಬೇಯಿಸಿದರೆ ಉದು ಪುಡಿ ಪುಡಿ ಆಗುತ್ತೆ. ಈಗ ಫಿಶ್ಶು ರೆಡಿ ಆಯಿತು. ಫಿಶ್ ಕರಿ ರೆಡಿಯಾಗಿದೆ. ಈಗ ನಾವು ಊಟ ಮಾಡೋದಕ್ಕೆ ಕೂಡ ರೆಡಿ ಆಯಿತು.
ಸೊ ರೈಸ್ ಜೊತೆ ಇದು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಈಗ ಟೇಸ್ಟ್ ಕೂಡ ನೋಡ್ತೀನಿ. ವಾವ್, ಸೂಪರ್ ಆಗಿದೆ. ಫಿಶ್ ಕರಿ ರೆಡಿ ಆಯಿತು. ಪುಳಿಮುಂಚಿ ಫಿಶ್ ಕರಿ ರೆಡಿಯಾಗಿದೆ. ಹಾಗೆಯೇ ಪಕ್ಕದಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ. ಫಿಶ್ ಕರಿ ರೈಸ್ ಮಾಡೋಣ ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಫಿಶ್ ಕೂಡ ಚೆನ್ನಾಗಿ ಬಾಯ್ಲ್ ಆಯಿತು. ಈಗ ಆಫ್ ಮಾಡೋಣ. ಫಿಶ್ ಕರಿ ರೆಡಿ ಆಯಿತು. ಪುಳಿಮುಂಚಿ ಫಿಶ್ ಕರಿ ಇದು. ಕಾಯಿ ಬೇಕು ಅಂದವರು ಕಾಯಿನ ಅರ್ಧ ಭಾಗ ಸೇರಿಸಿ ಮಾಡ್ಬೋದು. ಕಾಯಿ ಬೇಡ ಅಂದವರು ಈ ಥರ ಪುಳಿಮುಂಚಿ ಕರಿ ಕೂಡ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.